ನಮ್ಮ ಹಿಂದೂಗಳು ರಾಮಾಯಣ ಮಹಾಭಾರತ ಇದು ಎರಡು ನಮ್ಮ ಕುಲದ ಚರಿತ್ರೆ ಇವತ್ತು ಏನಾದರೂ ನಮ್ಮ ಮಹಾಭಾರತ ಅಥವಾ ದ್ವಾಪರದ ಕೃಷ್ಣನ ಒಂದು ಅಂದಿನ ಅಸ್ತಿತ್ವಕ್ಕೆ ಸಾಕ್ಷಿ ಅಂತಂದ್ರೆ ದ್ವಾರಕೆ ಮರೈನ್ ಎಸ್ಕವೇಷನ್ ಅನ್ನು ಮಾಡಿದವರು ಕರ್ನಾಟಕದವರೇ ಆದಂತ ಎಸ್ ಆರ್ ರಾವ್ ಸಮುದ್ರದ ಒಳಗಡೆ ಮುಳುಗಿದಂತ ದ್ವಾರಕೆಯ ಬಗ್ಗೆ ನಮಗೆ ತಿಳಿಸುತ್ತಾರೆ ಕೃಷ್ಣನ ಕೊನೆಯ ಕಾಲದಲ್ಲಿ ಸಮುದ್ರದಲ್ಲಿ ಮುಳುಗಿ ಹೋಗಿದೆ ಅಂತ ಅನ್ನೋದನ್ನ ಈ ಮಹಾಭಾರತ ಮತ್ತೆ ಈ ಭಾಗವತದ ಕಥೆ ಸಾದರಪಡಿಸುತ್ತದೆ ಇದನ್ನ ಮನಗಂಡಂತ ಪಾಕಿಸ್ತಾನಿ ಪ್ರೇರಿತ ಜಿಹಾದಿಗಳು ಇಡೀ ಬೆಟ್ಟ ದ್ವಾರಕೆಯನ್ನ ಬೆಟ್ಟ ಮಕ್ಕಾ ಮಾಡುವಂತ ಒಂದು ಕುತಂತ್ರವನ್ನು ಮಾಡುತ್ತಾರೆ ಎಲ್ಲರಿಗೂ ನಮಸ್ಕಾರ ಬಂಧುಗಳೇ ಬೆಟ್ಟ ದ್ವಾರಕಾ ಇವತ್ತು ಅಲ್ಲಿ ಇಲ್ಲಿ ಸುದ್ದಿ ಮಾಡ್ತಾ ಇದೆ ನಮ್ಮ ಹಿಂದೂಗಳು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾದಂತ ಕೆಲವು ವಿಚಾರಗಳಿದೆ ರಾಮಾಯಣ ಮಹಾಭಾರತ ಇದು ಎರಡು ನಮ್ಮ ಕುಲದ ಚರಿತ್ರೆ ಅಡಕವಾಗಿರುವಂತ ಬಹಳ ದೊಡ್ಡ ಗ್ರಂಥಗಳು ಅದನ್ನ ಪಾಶ್ಚಾತ್ಯರ ಮಾತುಗಳನ್ನು ಕೇಳಿಕೊಂಡು ನಾವು ಮೈಥಾಲಜಿ ಅನ್ನುವ ಒಂದು ಪದದ ಒಳಗಡೆ ಸೇರಿಸಿಕೊಂಡಿದ್ದೇವೆ ಇದು ಚರಿತ್ರೆಗಳಲ್ಲ ಇದು ಕೇವಲ ಕಾಲ್ಪನಿಕವಾಗಿ ಬರೆದಂತಹ ಕಾವ್ಯಗಳು ಅಂತ ಹೇಳಿ ಆದರೆ ಇಂದು ರಾಮ ಸೇತು ಏನು ಸ್ಯಾಟಲೈಟ್ ಮುಖೇನವಾಗಿ ನಮಗೆ ಕಂಡುಕೊಂಡಿದೆ ಅದೇ ರೀತಿಯಾಗಿ ರಾಮೇಶ್ವರದಲ್ಲಿ ಇರತಕ್ಕಂತಹ ಭೂಭಾಗದ ಬೇರೆ ಬೇರೆ ಸ್ವರೂಪಗಳು ಇದು ವಾಲ್ಮೀಕಿ ರಾಮಾಯಣ ಒಂದು ಚರಿತ್ರೆ ಅಂತ ಹೇಳೋದನ್ನು ಸಾದರಪಡಿಸುವಲ್ಲಿ ನಮಗೆ ಬಹಳ ಸಹಾಯ ಮಾಡ್ತವೆ ಬಂಧುಗಳೇ ಆದರೆ ಈ ರಾಮೇಶ್ವರ ಒಂದು ದ್ವೀಪ ರಾಮೇಶ್ವರ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದು ಉತ್ತರದ ಕಾಶಿಯಷ್ಟೇ ರಾಮೇಶ್ವರ ದಕ್ಷಿಣದವರಿಗೆ ಪವಿತ್ರ ಉತ್ತರದ ಜನ ಅಲ್ಲಿಂದ ಗಂಗೆಯನ್ನು ತಗೊಂಡು ಬಂದವರು ರಾಮೇಶ್ವರದ ಶಿವಲಿಂಗಕ್ಕೆ ಅಭಿಷೇಕ ಮಾಡ್ತಾರೆ ರಾಮೇಶ್ವರದಿಂದ ತೀರ್ಥವನ್ನು ತಗೊಂಡು ಹೋಗಿ ಉತ್ತರದ ವಿಶ್ವನಾಥನಿಗೆ ಅಭಿಷೇಕ ಮಾಡ್ತಾರೆ ಇಂತಹ ಒಂದು ರೀತಿಯ ದೇಶದ ಜೋಡಣೆ ಈ ಕಾಶಿ ಮತ್ತು ಈ ರಾಮೇಶ್ವರದ ಇಂದಾಗಿ ಆಗಿದೆ ಬಂಧುಗಳೇ ಈ ರಾಮೇಶ್ವರ ದೇವಸ್ಥಾನದ ಸುತ್ತಮುತ್ತಲು ಹತ್ತು ಹಲವು ಛತ್ರಗಳನ್ನು ನಮ್ಮ ಮಠ ಮಂದಿರಗಳು ನಿರ್ಮಾಣ ಮಾಡಿವೆ ಆದರೆ ಈ ಧಾರ್ಮಿಕ ಮುಖಂಡರು ಮಠ ಮಂದಿರದವರು ಮರೆತಿರ್ತಕ್ಕಂಥ ಒಂದು ವಿಚಾರ ಏನೆಂದರೆ ಈ ರಾಮೇಶ್ವರ ಅನ್ನೋದು ಒಂದು ದ್ವೀಪ ಆ ದ್ವೀಪದ ಹೆಚ್ಚಿನ ಜನ ಅವರು ಮೀನುಗಾರಿಕೆಯನ್ನು ಅವಲಂಬಿಸಿರ್ತಕ್ಕಂತಹ ಬಡ ಬೆಸ್ತರು ಬಂಧುಗಳ ಈ ಪರಿಸ್ಥಿತಿಯನ್ನು ಮನಗಂಡಂತಹ ಕ್ರೈಸ್ತರು ಉದ್ದೇಶಪೂರ್ವಕವಾಗಿ ಈ ಜಾಗವನ್ನು ಕಬಳಿಸೋಸ್ಕರ ಬೈಬಲ್ ಸೊಸೈಟಿ ಒಂದನ್ನು ಅಲ್ಲಿ ಸ್ಥಾಪಿಸಿ ಬೈಬಲ್ ಪ್ರಚಾರದಲ್ಲಿ ತೊಡಗಿ ಈ ಬೆಸ್ತರನ್ನು ಮತಾಂತರ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಎರಡೂವರೆ ದಶಕಗಳ ಹಿಂದೆ ನಡೆದಂಥ ಈ ಕಾರ್ಯದಲ್ಲಿ ಹತ್ತು ಹಲವು ಕುಟುಂಬಗಳು ಮತಾಂತರಗೊಳ್ಳುತ್ತವೆ ಇಡೀ ದ್ವೀಪವನ್ನು ಮತಾಂತರ ಮಾಡತಕ್ಕಂತಹ ಒಂದು ಭಾಳ ದೊಡ್ಡ ಕುತಂತ್ರ ನಡೀತದೆ ಈ ವಿಷಯ ನನ್ನ ಆಧ್ಯಾತ್ಮಿಕ ಗುರುಗಳಾದಂತಹ ತಾಯಿ ಅಮೃತಾನಂದಮಯಿ ದೇವಿಯವರ ಗಮನಕ್ಕೆ ಬರುತ್ತದೆ ತಕ್ಷಣ ಅವರು ಕಾರ್ಯಪ್ರವೃತ್ತರಾಗಿ ಅಲ್ಲಿ ಬಡವರಿಗೆ ಹತ್ತು ಹಲವು ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬಬಲ್ಲಂತಹ ಕೆಲಸಗಳಲ್ಲಿ ತಮ್ಮ ಕಾರ್ಯಕರ್ತರನ್ನು ತೊಡಗಿಸುತ್ತಾರೆ ನೂರಾರು ಮನೆಗಳನ್ನು ಕಟ್ಟುತ್ತಾರೆ ಅವರ ಒಂದು ಕಾರ್ಯದಿಂದ ಪ್ರಭಾವಿತಗೊಂಡಂತಹ ಅಂದಿನ ರಾಷ್ಟ್ರಾಧ್ಯಕ್ಷರಾದಂತಹ ಅಬ್ದುಲ್ ಕಲಾಂ ಅವರು ಈ ರಾಮೇಶ್ವರದವರೇ ಒಂದು ವರ್ಷದ ಸಂಬಳವನ್ನು ಒಂದು ಕೆಲಸಕ್ಕಾಗಿ ಕೊಡಮಾಡುತ್ತಾರೆ ಇಂದು ಒಂದು ಮಟ್ಟಕ್ಕೆ ಹೇಳುವುದಾದರೆ ರಾಮೇಶ್ವರ ಒಂದು ರೀತಿಯಲ್ಲಿ ನಮಗೆ ಅಮ್ಮ ಉಳಿಸ್ಕೊಟ್ಟಿದ್ದಾರೆ ಬಂಧುಗಳೇ ಈಗ ನಾನು ದ್ವಾರಕೆಯ ಬಗ್ಗೆ ಬರುತ್ತೇನೆ ಇವತ್ತು ಏನಾದರೂ ನಮ್ಮ ಮಹಾಭಾರತ ಅಥವಾ ದ್ವಾಪರದ ಕೃಷ್ಣನ ಒಂದು ಅಂದಿನ ಅಸ್ತಿತ್ವಕ್ಕೆ ಸಾಕ್ಷಿ ಅಂತಂದರೆ ದ್ವಾರಕೆ ಈ ದ್ವಾರಕೆಯನ್ನು ಮೂರು ದಶಕಗಳ ಹಿಂದೆ ಮೆರೈನ್ ಎಸ್ಕವೇಷನ್ ಅನ್ನು ಮಾಡಿದವರು ಕರ್ನಾಟಕದವರೇ ಆದಂತಹ ಎಸ್ ಆರ್ ರಾವ್ ಅವರು ವಿಶೇಷ ತಮ್ಮ ತಂಡದೊಂದಿಗೆ ಹೋಗಿ ಅಲ್ಲಿ ಸಮುದ್ರದ ಒಳಗಡೆ ಮುಳುಗಿದಂತಹ ದ್ವಾರಕೆಯ ಬಗ್ಗೆ ನಮಗೆ ತಿಳಿಸುತ್ತಾರೆ ಈ ದ್ವಾರಕೆ ಕೃಷ್ಣನ ಕೊನೆಯ ಕಾಲದಲ್ಲಿ ಸಮುದ್ರದಲ್ಲಿ ಮುಳುಗಿ ಹೋಗಿದೆ ಅಂತ ಅನ್ನೋದನ್ನು ಈ ಮಹಾಭಾರತ ಮತ್ತು ಈ ಭಾಗವತದ ಕಥೆ ಸಾದರಪಡಿಸ್ತದೆ ಇವತ್ತು ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ದೊರೆತಿದೆ ಅಂದರೆ ರಾಮಾಯಣ ಮಹಾಭಾರತಗಳು ಅವು ಚರಿತ್ರೆ ಅಂತ ಹೇಳಿ ನಮಗೆ ರುಜುವಾತು ಮಾಡಲು ಬಹಳ ದೊಡ್ಡ ಪುರಾವೆಗಳು ನಮಗೆ ಸಿಕ್ಕಿದೆ ಅಂತಹ ಒಂದು ಕ್ಷೇತ್ರ ಎಲ್ಲಿದೆ ನಮ್ಮ ಗುಜರಾತ್ ಪ್ರಾಂತ್ಯದಲ್ಲಿ ಪಾಕಿಸ್ತಾನಕ್ಕೆ ಅತಿ ಸಮೀಪವಾಗಿದೆ ಈ ಒಂದು ದ್ವಾರಕೆಯ ಮೈನ್ ಲ್ಯಾಂಡಿಂದ ಸ್ವಲ್ಪ ದೂರದಲ್ಲಿ ಬೆಟ್ಟ ದ್ವಾರಕೆ ಇದೆ ಯಾವುದದು ಬೆಟ್ಟ ದ್ವಾರಕೆ ಅಂದರೆ ಏನದು ಶ್ರೀಕೃಷ್ಣ ಜರಾಸಂಧ ಮತ್ತು ಶಿಶುಪಾಲನ ಸೈನಿಕರಿಂದ ಹತರಾಗುತ್ತಿದ್ದಂತಹ ಜನಾಂಗಗಳನ್ನು ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ದ್ವಾರಕೆಗೆ ಬರ್ತಾನೆ ಅಂತಹ ಸಂದರ್ಭದಲ್ಲಿ ಅವನ ಮುಖ್ಯ ಅರಮನೆ ಒಂದು ಈಗಿನ ಭೂಭಾಗ ಏನು ಉಳಿದುಕೊಂಡಿದೆ ಅದಲ್ಲಿ ಇರುತ್ತಂತೆ ಇನ್ನೊಂದು ಭೂಭಾಗದಲ್ಲಿ ಅವನು ರಾಣಿಯರ ಒಟ್ಟಿಗೆ ವಾಸ ಮಾಡತಕ್ಕಂತಹ ಒಂದು ಅರಮನೆ ಇರುತ್ತೆ ಅದು ಬೆಟ್ಟ ದ್ವಾರಕ ಮತ್ತು ದ್ವಾರಕಾಧೀಶನ ದೇವಸ್ಥಾನ ಏನಿದೆ ಆ ಮಧ್ಯದ ಹಲವು ಭಾಗಗಳು ಈ ಸಮುದ್ರದಲ್ಲಿ ಮುಳುಗಿ ಹೋಗಿವೆ ಬಂಧುಗಳೇ ಬೆಟ್ಟ ದ್ವಾರಕ ಒಂದು ದ್ವೀಪ ಅಲ್ಲಿ ಶ್ರೀಕೃಷ್ಣನ ಮರಿವ ಮೊಮ್ಮಗನಾದಂತಹ ವೃಜನಾಭ ಅಂತ ಅನ್ನುವನು ಬಹಳ ದೊಡ್ಡ ಒಂದು ಶ್ರೀಕೃಷ್ಣನ ದೇವಸ್ಥಾನವನ್ನು ಕಟ್ಟುತ್ತಾನೆ ಎಲ್ಲ ಶ್ರದ್ಧಾಳುಗಳು ಆ ಒಂದು ಬೆಟ್ಟ ದ್ವಾರಕೆಗೆ ಹೋಗಿ ಭಗವಂತನ ಒಂದು ದರ್ಶನವನ್ನು ಪಡೆದು ಬರತಕ್ಕಂತಹದ್ದು ಬಹಳ ವರ್ಷಗಳಿಂದ ನಡೀತಾ ಬಂದಿದೆ ಈ ಬೆಟ್ಟ ದ್ವಾರಕೆಯನ್ನು ಇವತ್ತು ಸಮಗ್ರವಾಗಿ ಅಭಿವೃದ್ಧಿಪಡಿಸುವ ಒಂದು
ದೃಷ್ಟಿಯಿಂದ ನಮ್ಮ ರಾಷ್ಟ್ರದ ಪ್ರಧಾನಿಗಳಾದಂತಹ ಶ್ರೀ ನರೇಂದ್ರ ಮೋದಿ ಅವರು ಮೇನ್ಲ್ಯಾಂಡ್ ಮತ್ತೆ ಬೆಟ್ಟ ದ್ವಾರಕೆಯ ಮಧ್ಯದಲ್ಲಿ ಒಂದು ದೊಡ್ಡ ಸೇತುವೆ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ಆ ಸೇತುವೆ ಕೆಲಸ ಇವತ್ತು ಪೂರ್ಣಗೊಳ್ಳೋದ್ರಲ್ಲಿದೆ. 3 ಕಿಲೋಮೀಟರ್ ಉದ್ದದ ಸೇತುವೆ ಅದು. ಒಂದು ಸಲ ಅಲ್ಲಿಗೆ ಸೇತುವೆ ನಿರ್ಮಾಣ ಆದರೆ ಜನಗಳು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಹೋಗ್ತಾರೆ. ಇದನ್ನ ಮನಗಂಡಂತಹ ಪಾಕಿಸ್ತಾನಿ ಪ್ರೇರಿತ ಜಿಹಾದಿಗಳು ಇಡೀ ಬೆಟ್ಟ ದ್ವಾರಕೆಯನ್ನ ಬೆಟ್ಟ ಮಕ್ಕಾ ಮಾಡುವಂತಹ ಒಂದು ಕುತಂತ್ರವನ್ನು ಮಾಡ್ತಾರೆ. ಬಂಧುಗಳೇ, ಇಲ್ಲಿಯ ಜನಸಂಖ್ಯೆಯಲ್ಲಿ ಸುಮಾರು 90% ಜನ ಇವತ್ತು ಮುಸಲ್ಮಾನರಿದ್ದಾರೆ. ಯಾವುದ್ಯಾವುದೋ ರೀತಿಯಲ್ಲಿ ಬಂದು ಸೇರಿಕೊಂಡವರು ಅಂತವರಲ್ಲಿ 10 ಹಲವು ಮಸೀದಿಗಳನ್ನು ಅಲ್ಲಿ ನಿರ್ಮಾಣ ಮಾಡ್ತಾರೆ. ಹೆಚ್ಚಿನ ಮಸೀದಿಗಳಲ್ಲಿ ಅಕ್ರಮದ ಮಸೀದಿಗಳೇ. ಇಲ್ಲಿ ನೋಡಿ, ಇಲ್ಲಿ ಒಂದು ಬಹಳ ಸೂಕ್ಷ್ಮವಾದಂತಹ ಒಂದು ವಿಚಾರ ಇದೆ. ಯಾವುದೋ ಒಂದು ಪ್ರದೇಶದಲ್ಲಿ ಸರ್ಕಾರಕ್ಕೆ ಸೇರಿದ ಪ್ರದೇಶ ಇರಬಹುದು, ಅಥವಾ ಇನ್ಯಾರೋ ಥರ್ಡ್ ಪಾರ್ಟಿಗೆ ಸೇರಿದಂತಹ ಪ್ರದೇಶ ಇರಬಹುದು, ಅಲ್ಲಿ ಒಂದು ಮಸೀದಿಯನ್ನ ಅಥವಾ ಇನ್ಯಾವುದೋ ದರ್ಗಾವನ್ನು ನಿರ್ಮಾಣ ಮಾಡೋದು, ವರ್ಕ್ ಫ್ಯಾಕ್ಟ್ಗಳಗಡೆ ಅದನ್ನು ತಗೊಂಡೋಗಿ ಅಲ್ಲಿ ವರ್ಕ್ ಪ್ರಾಪರ್ಟಿ ಎಂದು ಘೋಷಣೆ ಮಾಡೋದು, ಇದು ಅಕ್ರಮ. ಅದು ವರ್ಕ್ ಫ್ಯಾಕ್ಟ್ ಏನು ಹೇಳುತ್ತೆ? Section 3R, ವಕ್ಫ್ ಅಂತ ಆಗಬೇಕಾದ್ರೆ ಒಬ್ಬ ಮುಸಲ್ಮಾನ ಇಸ್ಲಾಮಿನ ಕೆಲವು ತತ್ವಕ್ಕೋಸ್ಕರವಾಗಿ ದಾನ ಕೊಟ್ಟಂತ ಸ್ವತ್ತು ಮಾತ್ರ ವಕ್ಫ್ ಪ್ರಾಪರ್ಟಿ ಆಗುತ್ತೆ. ಸರ್ಕಾರಿ ಸ್ವತ್ತನ್ನು ವಕ್ಫ್ ಪ್ರಾಪರ್ಟಿ ಅಂತ ತೀರ್ಮಾನ ಮಾಡಕ್ ಆಗೋದಿಲ್ಲ. ಯಾವ್ದಾದ್ರು ಸರ್ಕಾರಿ ಸ್ವತ್ತಲ್ಲಿ ಹೋಗಿ ನಾವು ಇವತ್ತೊಂದು ಮಸೀದಿಯನ್ನು ಕಟ್ಟಿದ್ರೆ ವಕ್ಫ್ ಬೋರ್ಡ್ ಇದನ್ನ ವಕ್ಫ್ ಪ್ರಾಪರ್ಟಿ ತೀರ್ಮಾನ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಫಂಡಮೆಂಟಲ್ ಅವರಿಗೆ ಜೂರಿಸ್ಟ್ರಿಕ್ಷನೇ ಬರೋದಿಲ್ಲ, ವ್ಯಾಪ್ತಿನೇ ಬರೋದಿಲ್ಲ. ವಕ್ಫ್ ಪ್ರಾಪರ್ಟಿ ಇಂದ ಆಗ್ಬೇಕು ಅಂತಾದ್ರೆ ಒಬ್ಬ ಮುಸಲ್ಮಾನ ತನ್ನ ಪ್ರೈವೇಟ್ ಸ್ವತ್ತನ್ನ ಈ ಇಸ್ಲಾಮ್ ಧರ್ಮಕ್ಕೋಸ್ಕರವಾಗಿ ಅವನು ದಾನ ಮಾಡಿರ್ಬೇಕು, ದತ್ತಿ ಮಾಡಿರ್ಬೇಕು. ಆದ್ರೆ ಬಂಧುಗಳೇ, ನಾನು ಹೇಳ್ತಾ ಇದ್ದೀನಿ, ಇವತ್ತು ಬಹಳ ದೊಡ್ಡ ಒಂದು ಕುತಂತ್ರವೇ ನಡೆದಿದೆ. ಈ ವಕ್ಫ್ ಆಕ್ಟ್ ಕೆಳಗಡೆ ದಾನ ದತ್ತಿ ಇಲ್ಲದಂತ 10 ಹಲವು ಸ್ವತ್ತುಗಳನ್ನ ಆಕ್ರಮಿಸಿಕೊಂಡು ವಕ್ಫ್ ಪ್ರಾಪರ್ಟಿ ಅಂತ ಲಿಸ್ಟ್ ಮಾಡೋ ಒಂದು ಕೆಲಸ ನಡೆದಿದೆ. ಇಂತಹ ಏನು ಲಿಸ್ಟ್ ತಯಾರಾಗಿದೆ, ಇದು ಸಂವಿಧಾನ ವಿರೋಧಿಯಾಗಿದೆ, ಕಾನೂನಿನ ವಿರೋಧಿಯಾಗಿದೆ. ಇಂತಹ ಒಂದು ತೀರ್ಮಾನ ಏನು ವಕ್ಫ್ ಬೋರ್ಡ್ ತಗೊಳ್ತದೆ, ಅದನ್ನ ನಾವು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಅಲ್ಲಿ ಯಾವತ್ತಿದ್ರು ಅದನ್ನು ಪ್ರಶ್ನೆ ಮಾಡಬಹುದು. ಅಥವಾ ಯಾವ್ದಾದ್ರು ಒಂದು ಸರ್ಕಾರ ಈ ವಕ್ಫ್ ಬೋರ್ಡ್ ಏನು ತೀರ್ಮಾನ ಕೊಟ್ಟಿದೆ ಅದನ್ನ ಅಮೂಲಾಗ್ರವಾದಂತಹ ತನಿಖೆಯನ್ನು ಮಾಡಬಹುದು. ಮೂಲಭೂತವಾದಂತಹ ದಾನ ಪತ್ರ ಅಲ್ಲಿ ಇಲ್ಲದೆ ಹೋದರೆ, ಅಥವಾ ದಾನ ಕೊಟ್ಟಿದ್ದಕ್ಕೆ ಸಾಕ್ಷಿ ಇಲ್ಲದೆ ಹೋದರೆ, ಅಥವಾ ಆ ಸ್ವತ್ತು ಮೂಲತವಾಗಿ ಮುಸಲ್ಮಾನ್ ಒಬ್ಬನಿಗೆ ಸೇರದೇ ಇದ್ರೆ ಅದು ವಕ್ಫ್ ಪ್ರಾಪರ್ಟಿ ಯಾವತ್ತೂ ಆಗುವುದಕ್ಕೆ ಸಾಧ್ಯನೇ ಇಲ್ಲ. ಇದನ್ನ ಗುಜರಾತ್ ಸರ್ಕಾರ ಇವತ್ತು ಮನಗಂಡಿದೆ. ಅಲ್ಲಿಗೆ ಬೆಟ್ಟ ದ್ವಾರಕದಲ್ಲಿ ನಿರ್ಮಾಣ ಮಾಡಿರತಕ್ಕಂತಹ ಎಲ್ಲ ಮಸೀದಿಗಳು 3/4 ಭಾಗ ಅಕ್ರಮ ಮಸೀದಿಗಳಾಗಿದೆ. ಆದ್ದರಿಂದ ಸರ್ಕಾರ ಇವತ್ತು ಅದನ್ನು ಒಡಿಲಿಕ್ಕೆ ಮುಂದಾಗಿದೆ. ಅದನ್ನು ಒಡೆದು ಆ ಕ್ಷೇತ್ರವನ್ನು ನಮಗೆ ಉಳಿಸುವಂತಹ ಬಹಳ ದೊಡ್ಡ ಯೋಜನೆಯಲ್ಲಿ ಕೈಗೊಂಡಿದ್ದಾರೆ. ಬಂಧುಗಳೇ, ನಾವು ಎಚ್ಚರ ತಪ್ಪಿದರೆ ನಮ್ಮ ಎಲ್ಲ ಧಾರ್ಮಿಕ ಸ್ಥಳಗಳನ್ನು ಕಬಳಿಸುವಂತಹ ಬಹಳ ದೊಡ್ಡ ಒಂದು ಷಡ್ಯಂತ್ರ ಇವತ್ತು ಈ ದೇಶದಲ್ಲಿ ನಡೀತಾ ಬಂದಿದೆ. ಬಂಧುಗಳೇ, ಇನ್ನು ನಮ್ಮ ನರೇಂದ್ರ ಮೋದಿಯವರ ಚಿಂತನೆ ಇದೆಯಲ್ಲ, ಅದು ಅತ್ಯಂತ ಅದ್ಭುತವಾದ್ದು. ನಿನ್ನೆ 3 ಏಪ್ರಿಲ್ 2023 ಬಹಳ ದೊಡ್ಡ ಒಂದು ಕಾರ್ಯಕ್ರಮ ದ್ವಾರಕೆಯಲ್ಲಿ ನಡೆಯಿತು. ಅದು ಏನಂತಂದರೆ ಶ್ರೀಕೃಷ್ಣ ರುಕ್ಮಿಣಿಯರ ವಿವಾಹದ ಒಂದು ಮಹೋತ್ಸವ ಅದು. ಬಂಧುಗಳೇ, ಈ ಕೃಷ್ಣ ರುಕ್ಮಿಣಿ ವಿವಾಹ ಮಹೋತ್ಸವದ ಮೂಲಕವಾಗಿ ದೇಶವನ್ನು ಒಟ್ಟಿಗೆ ಸೇರಿಸುವಂತಹದ್ದು, ದೇಶ ಕಟ್ಟುವಂತಹ ಒಂದು ಪರಿಯನ್ನು ನಾನು ಮೋದಿಯವರ ಚಿಂತನೆಯಲ್ಲಿ ನೋಡಿದೆ. ನಿನ್ನೆ ಅಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ನೇತೃತ್ವವನ್ನು ಕೊಟ್ಟಿದ್ದಾರೆ. ಗುಜರಾತಿನ ಮುಖ್ಯಮಂತ್ರಿಗಳು ಬಹಳ ಶ್ರದ್ಧೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ರು. ಅದಕ್ಕೆ ಬಂದಂತಹ ಗೆಸ್ಟ್ಗಳು, ಅತಿಥಿಗಳು ಬಹಳ ಮುಖ್ಯ. ಒಬ್ಬರು ಅಸ್ಸಾಮಿನ ಮುಖ್ಯಮಂತ್ರಿಗಳು, ಇನ್ನೊಬ್ಬರು ಅರುಣಾಚಲದ ಮುಖ್ಯಮಂತ್ರಿಯವರು, ಇನ್ನೊಬ್ಬರು ಮಣಿಪುರದವರು. ಇವರು ಆ ಕಾರ್ಯಕ್ರಮಕ್ಕೆ ಯಾಕೆ ಬಂದಿದ್ದಾರೆ ಅಂತಂದ್ರೆ, ಈ ನಮ್ಮ ಪೂರ್ವಾಂಚಲ ಈ ರಾಜ್ಯಗಳಲ್ಲಿ ಈ ರುಕ್ಮಿಣಿ ಇದ್ದಾಳಲ್ಲ, ಅವಳು ಅಲ್ಲಿಯ ಒಂದು ರಾಜನ ಮಗಳು ಅಂತ ಹೇಳ್ತಕ್ಕಂತ ಒಂದು ಚರಿತ್ರೆ ಅಲ್ಲಿದೆ. ಅವರು ಈ ದ್ವಾರಕೆಯ ಮಹಾರಾಣಿ ನಮ್ಮವಳು ಅಂತ ಹೇಳ್ತಕ್ಕಂತ ಒಂದು ಭಾವನೆ ಆ ಜನರಲ್ಲಿದೆ. ಅಲ್ಲಿಂದ ಅಸ್ಸಾಮಿನಿಂದ ಬೇರೆ ಬೇರೆ ತಂಡಗಳನ್ನ ದ್ವಾರಕೆಗೆ ಕರ್ಕೊಂಡು ಬಂದು ಇಲ್ಲಿ ಬೇರೆ ಬೇರೆ ಅವರಿಂದ ಸಾಂಸ್ಕೃತಿಕ ವೈವಿಧ್ಯಮಯವಾದಂತಹ ಕಾರ್ಯಗಳಲ್ಲಿ ಅವರಿಗೆ ತೊಡಗಿಸಿ ಒಂದು ಅಭೂತಪೂರ್ವವಾದಂತಹ ಒಂದು ದೇಶವನ್ನು ಜೋಡಿಸುವಂತಹ ಒಂದು ಕಾರ್ಯಕ್ರಮವನ್ನು ರುಕ್ಮಿಣಿ ಕೃಷ್ಣನ ವಿವಾಹದ ಮೂಲಕವಾಗಿ ಇವತ್ತು ನಮ್ಮ ದೇಶಕ್ಕೆ ನಮ್ಮ ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ ಅಂತ ಹೇಳೋದು ತಪ್ಪಲ್ಲ. ಬಹಳ ಅಸ್ಸಾಮಿನ ಮುಖ್ಯಮಂತ್ರಿಗಳು ಒಂದು ಬಹಳ ಚೆನ್ನಾಗಿ ಒಂದು ಉದಾಹರಣೆಯನ್ನು ಕೊಟ್ಟರು. ಮೋದಿಯವರು ತನ್ನನ್ನು ತಾನು ಚಾಯ್ವಾಲ ಅಂತ ಹೇಳ್ತಾರೆ. ಅಸ್ಸಾಮಿನ ಟೀ, ಗುಜರಾತಿನ ಹಾಲು ಎರಡನ್ನ ಸೇರಿಸಿ ಒಳ್ಳೆ ಚಾಯವನ್ನು ಮಾಡಿ ದೇಶದ ಜನಗಳಿಗೆ ಕೊಡಿಸಿದ್ರು ಅಂತ ಹೇಳಿ. ಆ ರೀತಿಯ ದೇಶದ ಜೋಡಣೆಯನ್ನು ಇವತ್ತು ಕೃಷ್ಣನ ಮೂಲಕವಾಗಿ ಒಂದು ಮಾಡುವಂಥ ಒಂದು ಅವಕಾಶ ಇದೆ. ಬಂಧುಗಳೇ, ನಾವು ನಮ್ಮ ಪವಿತ್ರವಾದಂತಹ ತಾಣಗಳ ಬಗ್ಗೆ ಕೇವಲ ಅಲ್ಲಿ ಹೋಗಿ ಪೂಜಾದಿಗಳನ್ನು ಮಾಡೋದು ಅಥವಾ ಅಲ್ಲಿ ಒಂದು ಕ್ಷೇತ್ರಕ್ಕೆ ಬರೀ ಯಾತ್ರಿಕರಾಗಿ ಹೋಗಿ ಬರುವುದಲ್ಲ, ಆ ಕ್ಷೇತ್ರದ ಸಂರಕ್ಷಣೆ ಬಗ್ಗೆ ಇಡೀ ಸಮಾಜ ಇವತ್ತು ಚಿಂತನೆಯಲ್ಲಿ ತೊಡಗಬೇಕಾಗುತ್ತೆ. ಅದೇ ರೀತಿಯಾಗಿ ಕಾನೂನು ಕ್ರಮಗಳನ್ನು ಕೈಗೆ ತಗೊಂಡು ಆ ಕ್ಷೇತ್ರಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಒಂದು ಬಹಳ ದೊಡ್ಡ
ಕೆಲಸವನ್ನು ಇವತ್ತು ಮಾಡಬೇಕಾದಂತ ಒಂದು ಅಗತ್ಯತೆ ಬಂಧುಗಳೇ ನಾನು ಸಮಾಜದ ಎಲ್ಲ ಹಿಂದೂ ಬಾಂಧವರಲ್ಲಿ ಕೇಳಿಕೊಳ್ಳುತ್ತೇನೆ ನಿಮ್ಮ ಊರಿನಲ್ಲಿ ಸಂಶಯಾಸ್ಪದವಾಗಿ ಯಾವುದಾದರೂ ಸರ್ಕಾರಿ ಸೊತ್ತಲ್ಲಿ ಯಾವುದೇ ಮಸೀದಿ ಅಥವಾ ದರ್ಗಾ ಇನ್ ಯಾವುದೇ ಇಸ್ಲಾಮಿಕ್ ಕಟ್ಟಡಗಳು ಬಂದ್ರೆ ಅದನ್ನ ವಕ್ಫ್ ಲಿಸ್ಟ್ ಅಲ್ಲಿ ಸೇರಿಸಿದ್ರೆ ಅದನ್ನ ನೀವು ಖಂಡಿತವಾಗಿ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಬಹುದು ವಕ್ಫ್ ಪ್ರಾಪರ್ಟಿ ಅಂತ ಆಗಬೇಕಾದ್ರೆ ಮೂಲತವಾಗಿ ಸೆಕ್ಷನ್ 3R ಆಫ್ ವಕ್ಫ್ ಆಕ್ಟ್ ಪ್ರಕಾರವಾಗಿ ಅದಕ್ಕೆ ಒಂದು ಡೆಡಿಕೇಶನ್ ಬೇಕು ಯಾರು ಅದನ್ನ ದಾನ ಕೊಡಬಹುದು ಯಾರು ಆ ಸೊತ್ತಿನ ಮಾಲೀಕನಾಗಿದ್ದಾನೋ ಅವನು ಮಾತ್ರ ದಾನವನ್ನು ಕೊಡಬಹುದು ಅಂದರೆ ಮೂಲತವಾಗಿ ಮುಸಲ್ಮಾನನಿಗೆ ಸೇರಿದ ಸೊತ್ತನ್ನ ಮಾತ್ರ ವಕ್ ಪ್ರಾಪರ್ಟಿ ಮಾಡಬಹುದು ವಿನಃ ಮುಸಲ್ಮಾನೇತರನಿಗೆ ಸೇರಿದ ಸೊತ್ತನ್ನಾಗಲಿ ಅಥವಾ ಸರ್ಕಾರಿ ಸೊತ್ತನ್ನಾಗಲಿ ವಕ್ ಪ್ರಾಪರ್ಟಿ ಮಾಡಲಿಕ್ಕೆ ಆಗುವುದಿಲ್ಲ ಇದು ಇಂತಹ ವಿಚಾರಗಳನ್ನು ನಾವು ಜನರ ಮುಂದೆ ಇವತ್ತು ಇಡಬೇಕಾಗಿದೆ ನಮ್ಮ ಕ್ಷೇತ್ರಗಳನ್ನು ನಾವು ರಕ್ಷಣೆಯಲ್ಲಿ ತೊಡಗಬೇಕಾಗಿದೆ ನೋಡಿ ಬಂಧುಗಳೇ ದ್ವಾರಕಾದಲ್ಲಿ ಎಷ್ಟು ಡೆಲಿಕೇಟ್ ಆಗಿದೆ ಅಂದರೆ ಕೇವಲ ಅಲ್ಲಿಂದ 100 ಕಿಲೋಮೀಟರ್ ದೂರದಲ್ಲಿ ಪಾಕಿಸ್ತಾನ ಇದೆ ಸ್ಟ್ರಾಟಜಿಕ್ ಆಗಿ ಬಹಳ ಅತ್ಯಂತ ಪ್ರಾಮುಖ್ಯತೆಯಿಂದ ಹೊಂದಿದಂಥ ಒಂದು ದ್ವೀಪ ಅದು ಅದೇ ರೀತಿ ರಾಮೇಶ್ವರಂ ಅಷ್ಟೇ ಕೇವಲ ಕೆಲವು ಕಿಲೋಮೀಟರ್ ದೂರದಲ್ಲಿ ಶ್ರೀಲಂಕಾ ಸಿಗುತ್ತೆ ಸ್ಟ್ರಾಟಜಿಕ್ ಆಗಿ ಆ ರಾಮೇಶ್ವರ ಇರ್ಬೋದು ಅಥವಾ ಈ ಬೆಟ್ಟ ದ್ವಾರಕ ಇರ್ಬೋದು ನಮಗೆ ಅತ್ಯಂತ ಇವತ್ತು ದೇಶದ ಭದ್ರತೆಗೆ ಸೂಕ್ಷ್ಮವಾದಂಥ ಪ್ರದೇಶಗಳು ನಮ್ಮ ಧಾರ್ಮಿಕ ಸ್ವತ್ತುಗಳ ರಕ್ಷಣೆಯೊಂದಿಗೆ ರಾಷ್ಟ್ರ ರಕ್ಷಣೆಯನ್ನು ಇವತ್ತು ಮಾಡಬೇಕಾದಂಥ ಒಂದು ಸನ್ನಿವೇಶ ಬಂದಿದೆ ಬಂಧುಗಳೇ ಈ ರಾಷ್ಟ್ರದ ಭದ್ರತೆಯ ಬಗ್ಗೆ ಸದಾ ಚಿಂತಿತರಾಗಿರ್ತಕ್ಕಂಥ ಪ್ರಧಾನಿಯ ಜೊತೆಯಲ್ಲಿ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ಹೇಳಿ ನಿಮಗೆಲ್ಲರಿಗೂ ವಂದಿಸ್ತೇನೆ ನಮಸ್ಕಾರ